ಈ ದೇಶದ ಭದ್ರತೆಗಾಗಿ, ಈ ದೇಶದ ಅಖಂಡತೆಗಾಗಿ, ಈ ದೇಶದ ಸಮಗ್ರತೆಗಾಗಿ ಲಿಂಗಾಯತರು 12ನೇ ಶತಮಾನದಿಂದಲೂ ಕೂಡ ತಮ್ಮ ಅಮೂಲ್ಯವಾಗಿರುವಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅನ್ನುವಂತಹ ವಿಷಯವನ್ನು ಇವತ್ತು ನಾನಿಲ್ಲಿ ಪ್ರಸ್ತಾಪ ಮಾಡಬೇಕಾಗಿದೆ. 12ನೇ ಶತಮಾನದಲ್ಲಿ ಉಚ್ಛ್ರಾಯಮಾನವಾಗಿ ಬೆಳೆದಿರುವಂತಹ ಈ ಲಿಂಗಾಯತ ಧರ್ಮ 15ನೇ ಶತಮಾನದಲ್ಲಿ ಮತ್ತೆ ಪ್ರವರ್ತಮಾನಕ್ಕೆ ಬಂತು. ವಿಜಯನಗರದ ಅರಸರಲ್ಲಿ ಕೊನೆ ಅರಸರಾಗಿರುವಂತಹ ಪ್ರೌಢದೇವರಾಯ, ವಿರೂಪಾಕ್ಷ, ಮಲ್ಲಿಕಾರ್ಜುನ ಈ ಮೂವರು ಅರಸರು ಲಿಂಗಾಯತರಾಗಿದ್ದರು. ಲಿಂಗಾಯತರ ಅರಸರು ಇದ್ದರೂ ಕೂಡ ಎಲ್ಲ ಧರ್ಮದವರನ್ನು ಕೂಡ ಸಮಾನವಾಗಿ ಕಾಣುವಂತಹ ಒಂದು ಮನೋಭಾವವನ್ನ ಲಿಂಗಾಯತ ಅರಸರು ಹೊಂದಿದ್ರು ಅನ್ನೋದನ್ನ ಇತಿಹಾಸದಲ್ಲಿ ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ಕಾರಣ ಅಂದ್ರೆ ಬಸವಾದಿ ಶಿವಶರಣರು ಬೋಧಿಸಿರುವಂತಹ ಆದರ್ಶಗಳು, ತತ್ವಗಳು ಮತ್ತು ಮೌಲ್ಯಗಳು. ಆ ಕಾಲದಲ್ಲಿ ಬಂದಿರುವಂತಹ ಪೋರ್ಚುಗೀಸರಿಗೂ ಕೂಡ ಅವಕಾಶವನ್ನು ಕೊಟ್ಟರು, ಮುಸಲ್ಮಾನರಿಗೂ ಕೂಡ ಅವಕಾಶವನ್ನು ಕೊಟ್ಟರು, ಕ್ರಿಶ್ಚಿಯನ್ಗೂ ಕೂಡ ಅವಕಾಶವನ್ನು ಕೊಟ್ಟರು, ಎಲ್ಲರಿಗೂ ಸಮಾನವಾಗಿರುವಂತಹ ಅವಕಾಶವನ್ನು ಕೊಟ್ಟಿರುವಂತಹ ಅರಸರು ಅಂದ್ರೆ ಅವರು ಲಿಂಗಾಯತರು ಅರಸರು ಅನ್ನೋದು ಇವತ್ತಿನ ಒಂದು ನಮ್ಮ ದಾಖಲೆಗಳಲ್ಲಿ ಇದೆ ಅನ್ನೋದನ್ನು ನಾವು ಬಹಳ ಸ್ಪಷ್ಟವಾಗಿ ಗಮನಿಸಬೇಕು. ಮೊಘಲ್ ಅರಸನಾಗಿರುವಂತಹ ಔರಂಗಜೇಬನ ಸೈನ್ಯಕ್ಕೆ ಹೆದರಿರುವಂತಹ ರಾಜಾರಾಮ ಮಹಾರಾಷ್ಟ್ರದಿಂದ ಓಡಿ ಬಂದು ಕೆಳದಿ ರಾಣಿ ಚೆನ್ನಮ್ಮನಲ್ಲಿ ಆಶ್ರಯ ಪಡ್ಕೊಂಡಿರುವುದನ್ನು ಇತಿಹಾಸದಲ್ಲಿ ನಾವೆಲ್ಲ ನೋಡ್ತಾ ಇದ್ದೇವೆ. ರಾಜಾರಾಮನನ್ನ ರಕ್ಷಿಸುವಂತಹ ಒಬ್ಬ ಹಿಂದೂ ಅರಸು, ಆ ರಾಜಾರಾಮನನ್ನು ರಕ್ಷಿಸುವುದಕ್ಕಾಗಿ ಲಿಂಗಾಯತ ರಾಣಿ ಚೆನ್ನಮ್ಮ 6 ತಿಂಗಳುಗಳ ಕಾಲ ಔರಂಗಜೇಬನ ಜೊತೆಗೆ ಹೋರಾಟ ಮಾಡ್ತಾಳೆ ಅನ್ನೋದನ್ನು ಇತಿಹಾಸದಲ್ಲಿ ಇವತ್ತು ನಾವು ನೋಡ್ತಾ ಇದ್ದೇವೆ. ನಮ್ಮ ಲಿಂಗಾಯತರು ಯಾವುದೇ ಒಂದು ಧರ್ಮದ ವಿರೋಧಿಗಳಲ್ಲ ಅನ್ನೋದನ್ನ ಈ ಮೂಲಕ ನಾವು ಇವತ್ತು ತಿಳಿಸುವಂತಹ ಕೆಲಸವನ್ನ ಮಾಡಬೇಕಾಗಿದೆ. ಕೊಡಗಿನ ಅರಸನಾಗಿರುವಂತಹ ಚಿಕ್ಕವೀರ ರಾಜೇಂದ್ರ 1834ರಲ್ಲಿ ನಮ್ಮ ರಾಜ್ಯವನ್ನ ರಕ್ಷಿಸುವುದಕ್ಕಾಗಿನೇ ಬ್ರಿಟಿಷರ ಜೊತೆಗೆ ಹೋರಾಟ ಮಾಡಿ ಮಡಿದು ಹೋದ ಅನ್ನೋದನ್ನು ಕೂಡ ನಾವು ಇತಿಹಾಸದಲ್ಲಿ ನೋಡ್ತಾ ಇದ್ದೇವೆ. ನಮ್ಮ ದೇಶದಲ್ಲಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಏನು ಸ್ವಾತಂತ್ರ್ಯ ಸಂಗ್ರಾಮ ನಡೀತು, ಆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿನೂ ಕೂಡ 1000 ಜನ ನಮ್ಮ ಲಿಂಗಾಯತ ಮುಖಂಡರು ಪ್ರಾಣ ತ್ಯಾಗ ಮಾಡಿದ್ರು, ಬಲಿದಾನ ಮಾಡಿದ್ರು. ಮೈಲಾರ ಮಹಾದೇವಪ್ಪನವರ ಹೆಸರು ನೀವೆಲ್ಲ ಕೇಳಿದ್ದೀರಿ. ಬ್ರಿಟಿಷರ ಗುಂಡಿಗೆ ಎದೆಒಡ್ಡಿದಂತವರು ಲಿಂಗಾಯತರು. ಯಾಕೆ? ದೇಶವನ್ನ ರಕ್ಷಿಸುವುದಕ್ಕಾಗಿ, ದೇಶದ ಸ್ವಾತಂತ್ರ್ಯಕ್ಕಾಗಿ ಅವರು ಇಂಥ ಒಂದು ಬಲಿದಾನವನ್ನು ಮಾಡಿದರು ಅನ್ನೋದನ್ನ ಇತಿಹಾಸದಲ್ಲಿ ನಾವೆಲ್ಲ ನೋಡ್ತಾ ಇದ್ದೇವೆ. ದೇಶಕ್ಕಾಗಿ ಹೋರಾಡಿರುವಂತಹ ಈ ಜನರಿಗೆ, ದೇಶದ್ರೋಹದ ಪಟ್ಟವನ್ನು ಕಟ್ಟುತ್ತಿರುವಂತಹ ವ್ಯಕ್ತಿಗಳಿಗೆ ಸರಿಯಾದ ಪಾಠವನ್ನು ಕಲಿಸಬೇಕಾದಂತಹ ಸಮಯ ಇವತ್ತು ಒದಗಿ ಬಂದಿದೆ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಲಿಂಗಾಯತ ಮಠಾಧಿಪತಿಗಳು ಈ ನಾಡಿನಲ್ಲಿ ಬಡ ಮಕ್ಕಳಿಗೆ ಜಾತಿ, ಮತ ಪಂಥ ಭೇದ ಇರಲಾರ್ದನೆ ಅನ್ನ ಆಶ್ರಯಗಳನ್ನು ಕೊಡುವ ಮೂಲಕ ಶೈಕ್ಷಣಿಕ ಕ್ರಾಂತಿಯನ್ನು ಮಾಡಿದ್ದಾರೆ, ಶೈಕ್ಷಣಿಕ ಅಭಿವೃದ್ಧಿಗೆ ಕಾರಣೀಭೂತರಾಗಿದ್ದಾರೆ. ಈ ಲಿಂಗಾಯತ ಮಠಾಧಿಪತಿಗಳನ್ನು ನೋಡಿಕೊಂಡು ಉಳಿದ ಮಠಾಧಿಪತಿಗಳು ಕಲಿಬೇಕಾಗಿರುವಂತಹದ್ದು ಬೇಕಾದಷ್ಟಿದೆ ಅನ್ನುವಂಥ ಮಾತನ್ನ ಪೇಜಾವರ ಶ್ರೀಗಳು ಹೇಳಿದ್ದಾರೆ. ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರಗಳು ನಾವು ಹಿಂದೂ ಧರ್ಮಕ್ಕಿಂತ ಭಿನ್ನ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾವೆ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಜೈನ, ಬೌದ್ಧ, ಸಿಖ್ ಧರ್ಮಗಳ ಹಾಗೆ ಲಿಂಗಾಯತ ಧರ್ಮವು ಕೂಡ ಈ ದೇಶದ ಒಂದು ಸ್ವತಂತ್ರ ಧರ್ಮ ಅನ್ನೋದನ್ನ ನಾವು ಇವತ್ತು ಕೇಳ್ತಾ ಇದ್ದೇವೆ ಹೊರತಾಗಿ.